ಈ ಒಂದು ಪ್ರತಿಭಟನೆ ಮುಗಿಯುವ ಹಂತದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಕಾರ್ಯಕರ್ತರ ಪಡೆ ಎಲ್ಲಿದೆ ಅಲ್ಲಿ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಅವರು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಜನ ಆಯ್ಕೆ ಮಾಡಲಿಲ್ಲ, ಅವ್ರು ಒಳ್ಳೇದು ಮಾಡ್ಲಿಕ್ಕೆ ಜನ ಇವರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರ ಅಧಿಕಾರದಲ್ಲಿ ಇದ್ದುಕೊಂಡು ಯಾಕೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಂದ್ರೆ ಅವ್ರು ಕಳ್ತನ ಮಾಡಿದ್ದಾರೆ, ಭಯ ಕಾಡ್ತಾ ಇದೆ, ಆದ್ದರಿಂದ ಅವ್ರು ಈ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ರಾಜಣ್ಣ ಕೊರವೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಬಿಜೆಪಿ JDS ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಸರ್ ನಮಸ್ತೆ. ಮೊದಲದಾಗಿ ಈ ಪಾದಯಾತ್ರೆ ಏನು ಬಿರುಸಿನಿಂದ ಸಾಗಿ ಬರ್ತಾ ಇದೆ, ಪ್ರಥಮ ದಿನ ಏನು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ದ್ವಿತೀಯ ದಿನ ಕೂಡ ಅಷ್ಟೇ ಒಳ್ಳೆ ಪ್ರತಿಕ್ರಿಯೆ ದೊರೀತಾ ಇದೆ, ಏನು ಹೇಳಕ್ ಬಯಸ್ತೀರಾ? ಭಾಳ ಒಳ್ಳೆಯ ಡಿಸಿಷನ್ ವಿಜೇಂದ್ರ ಅವರು ಮತ್ತು JDS ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಆಯ್ ಸರ್ಕಾರ ಏನು ಹಣ ಇಲ್ಲ, ದುಡ್ಡು ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಕೇವಲ ಅದು ಇದು ಆ ಯೋಜನೆ ಈ ಯೋಜನೆ ಪುಕ್ಕಟ್ಟ ಯೋಜನೆ ಅಂತ ಹೇಳಿ ಸರ್ಕಾರದ ಏನಿದ್ದಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರಿಗೂ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ಮೂಡ ಹಗರಣ ಆಗಿರ್ಬೋದು, SC ST ದುಡ್ಡಾಗಿರ್ಬೋದು, ಸಾಕಷ್ಟು ಇದೆ, ಬೇರೆ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಇನ್ನೂ ಭಾಳಷ್ಟು ಅವ್ಯವಹಾರಗಳು ಸರ್ಕಾರದಲ್ಲಿ ನಡೀತಾ ಇದ್ದಾವೆ, ಅದರ ವಿರುದ್ಧ ಪ್ರತಿಭಟನೆ ಏನು ಇವತ್ತು ನಡೀತಾ ಇದೆ. ನಿಜವಾಗಲೂ ಜನರ ಒಂದು ಸ್ಪಂದನೆಯನ್ನು ನೋಡಿದರೆ ಬಹುಶಃ ಈ ಒಂದು ಪ್ರತಿಭಟನೆ ಮುಗಿಯೋ ಹಂತದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. CM ಸಿದ್ದರಾಮಯ್ಯನವರು ಏನು ಬಳ್ಳಾರಿ ಪಾದಯಾತ್ರೆಯನ್ನು ಕೈಗೊಂಡಿದ್ರು, ಆ ಬಳಿಕನೇ ಏನು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿದ್ದು, ಅದು ಅವರಿಗೆ ಒಂದು ಅವರ ರಾಜಕೀಯ ಜೀವನದಲ್ಲಿ ಬಹುದೊಡ್ಡ ತಿರುವನ್ನು ಕೊಟ್ಟಂಥದ್ದು. ಸೊ ಅದೇ ನಿಟ್ಟಿನಲ್ಲಿ ಏನೀಗ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಕೈಗೊಂಡಿರುವಂಥದ್ದು, ಮುಖ್ಯಮಂತ್ರಿ ಆಗ್ಲಿಕ್ಕಾಗಿನೇ ಏನು ವಿಜಯೇಂದ್ರ ಅವರು ಈ ಒಂದು ಪಾದಯಾತ್ರೆ ಕೈಗೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತದೆ, ಏನು ಹೇಳ್ತೀರಾ? ಸರಿ, ನೋಡಿ, ಅವರು ಒಬ್ಬ ರಾಜ್ಯಾಧ್ಯಕ್ಷ, ಅದು ಭಾರತೀಯ ಜನತಾ ಪಕ್ಷ ದೊಡ್ಡ ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಕಾರ್ಯಕರ್ತರ ಪಡೆ ಎಲ್ಲಿದೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷ. ಅಂಥ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಕೂತಿದ್ದಾರೆ, ಆ ಸ್ಥಾನಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಬೇಕು. ಮತ್ತು ಅವ್ರು ಮಾಡದೆ ಹೋದ್ರೆ ಯಾರು ಮಾಡಬೇಕು? ಅಧ್ಯಕ್ಷರಾಗಿರೋದ್ರಿಂದ ಈಸ್ ದ ಲೀಡರ್, ಸೊ ಲೀಡರ್ ಆಗಿ ಕೆಲಸ ಮಾಡಬೇಕು. ಮುಂದಿನ ಜವಾಬ್ದಾರಿಗಳು ಏನೇ ಇದ್ದರೂ ಸೆಂಟ್ರಲ್ ಇದೆ, ಟೀಮ್ ಇದೆ, ಹಿರಿಯರಿದ್ದಾರೆ, ಅವರೆಲ್ಲ ನಿರ್ಣಯ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಏನು ಕಾಂಗ್ರೆಸ್ ವಿರುದ್ಧವಾದಂತಹ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾದಂತಹ ಏನು ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಾಗ, ಏನು ಪಾದಯಾತ್ರೆಯನ್ನು ಹಮ್ಮಿಕೊಂಡಾಗ ಆರಂಭದಲ್ಲಿ JDS ಅಪಸ್ವರ ಕೇಳಿ ಬಂತು, ಈಗ ಯಾವ ಥರ ಲೆಕ್ಕಾಚಾರ ಶುರುವಾಗಿದೆ ಅಂತಂದರೆ ಇದರಿಂದ BJPಗೆ ಹೆಚ್ಚು ಲಾಭವೋ JDSಗೆ ಹೆಚ್ಚು ಲಾಭವೋ ಅನ್ನುವಂಥದ್ದು. ಸೊ ಈ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಮೊದಲು ಬಹುಶಃ ಅವರನ್ನು ಕಾನ್ಫಿಡೆನ್ಸಿಗೆ ತಗೊಂಡಿಲ್ಲ ಅನ್ನುವಂಥ ಒಂದು ಏಲೋ ಕೇಳಿ ಬರ್ತಾ ಇತ್ತು. ಮತ್ತು ದಿಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ನಮ್ಮ ಸೆಂಟ್ರಲ್ ಲೀಡರ್ಸ್ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ ಡಿಸ್ಕಷನ್ ಮಾಡಿ ಮತ್ತು ಅದಕ್ಕೆ ಯತಿಶ್ರೀ ಹಾಡಿದ್ದಾರೆ. ಒಂದು ಎರಡು ರಾಜಕೀಯ ಪಕ್ಷ, ಒಂದೇ ರಾಜಕೀಯ ಪಕ್ಷದಲ್ಲಿ ಎಷ್ಟೊಂದು ಡಿಫ್ರೆನ್ಸಸ್ ಇರ್ತದೆ, ಎರಡು ರಾಜಕೀಯ ಪಕ್ಷ ಸೇರಿ ಮಾಡಬೇಕಾದ್ರೆ ಕೂತು ಮಾತಾಡಿದ ಮೇಲೆ ಅದಕ್ಕೆ ಡೆಫಿನೆಟ್ಲಿ ಪರಿಹಾರ ಸಿಕ್ಕಿದೆ. ಈಗ ಸಿಕ್ಕಿದೆ, ಇದೇನು ಶಕ್ತಿ ಇವತ್ತು ನೋಡ್ತಾ ಇದ್ದೀರಿ, ಈ ಎರಡೂ ಪಕ್ಷದ ಶಕ್ತಿ ಇವತ್ತನ್ನು ನೀವು ನೋಡ್ತಾ ಇದ್ದೀರಿ. ಎಸ್ ಸರ್, ಇನ್ನು ಏನು ಹಿಂದೆ ನಿನ್ನೆ ಕೂಡ ಏನು ಕಾಂಗ್ರೆಸ್ ನಾಯಕರು ಏನು ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ರು. ಸೊ ಪ್ರತಿದಿನವೂ ಕೂಡ ನೀವು ತಲುಪುವ ಮುನ್ನವೇ ಆ ಪ್ರದೇಶವನ್ನು ತಲುಪುವಂಥ ನಿಟ್ಟಿನಿಂದ ಅವರು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ಆ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಯಾವ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ BJP JDS ನಮ್ಮ ಮುಖ್ಯಮಂತ್ರಿಯನ್ನು ಕೆಳಗಿಳಿಸೋಕ್ಕಾಗಲ್ಲ, ನಮ್ಮ ಸರ್ಕಾರವನ್ನು ಅಲ್ಲಾಡಿಸೋಕ್ಕಾಗಲ್ಲ ಅನ್ನುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಾ ಸರ್? ತಮ್ಮ ಪಾದಯಾತ್ರೆ ಮಾಡಿ ಕೂಡ ಯಾವ ರೀತಿ ಅಂತ ಫಲಿತಾಂಶ ಬರ್ಬೋದು ಅನಿಸುತ್ತೆ? ನೋಡಿ, ಅವರು ಕಳ್ಳತನ ಮಾಡಿದ್ದಾರೆ, ಸೊ ಅದರ ಭಯ ಅವರಿಗೆ ಕಾಡ್ತಾ ಇದೆ. ಎಲ್ಲಿ ಜನ ರೋಷ ವೇಷದಲ್ಲಿ ಬರ್ತಾರೆ, ನಮ್ಮನ್ನು ಇಮಿಡಿಯೇಟ್ ಇಳಿಸ್ತಾರೆ ಅಂತ ಭಯದ ವಾತಾವರಣದಲ್ಲಿ ಅವರು ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದಲ್ಲಿದ್ದವರು ಅಧಿಕಾರದಲ್ಲಿದ್ದವ್ರು ತಪ್ಪು ಮಾಡಿದಾಗ ಅದನ್ನು ಎತ್ತಿ ತೋರಿಸೋ ಕರ್ತವ್ಯ ಇದೆ. ಅದರಿಂದ ಇವರು ಮಾಡ್ತಾ ಇದ್ದಾರೆ. ಅವ್ರು ಅಧಿಕಾರದಲ್ಲಿ ಇದ್ದುಕೊಂಡು ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಥವಾ ಯಾಕೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದಂದರೆ ಅವರು ಕಳ್ಳತನ ಮಾಡಿದ್ದಾರೆ, ಭಯ ಕಾಡ್ತಾ ಇದೆ, ಆದ್ದರಿಂದ ಅವ್ರ ಈ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾ ಹೇಳಕ್ ಬಿಡ್ತೇನೆ. ಎಸ್ ಸರ್, ಇನ್ನು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ, ಇನ್ನು 5 ದಿನಗಳ ಕಾಲ ನಡೆಯೋದು ಬಾಕಿ ಇದೆ. ಮೈಸೂರು ಚಲೋ, ಮೈಸೂರು ತಲುಪ್ತೀರಾ? ಮೈಸೂರು ತಲುಪಿದ ಬಳಿಕ ಅಂದ್ರೆ ತಲುಪೋದ್ರ ಒಳಗೆ ಆಗ್ಬೋದು, ನಿಮಗೆ ನಿರೀಕ್ಷಿತ ಫಲಿತಾಂಶ ಅಥವಾ ನೀವು ಏನು ಎಕ್ಸ್ಪೆಕ್ಟ್ ಮಾಡಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇದೀರಾ, ಅದು ಈಡೇರುತ್ತೆ ಅಂತ ಅನ್ಸುತ್ತಾ ತಮ್ಗೆ? 100% ಈಡೇರ್ತದೆ. ನಾವು ಚಾಮುಂಡೇಶ್ವರಿಯ ಒಂದು ಪೂಜೆಯನ್ನ ಮಾಡುವ ಮೂಲಕ ನಮ್ಮ ನಾಯಕರು ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ದೇವಿಯ ಆಶೀರ್ವಾದ ನಮಗೆ ಹಾಗೆ ಆಗ್ತದೆ. ಏನು ಕೆಟ್ಟ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ರಾಜ್ಯವನ್ನ ಬಿಟ್ಟು ತೊಲಗಬೇಕು, ಆ ನಿಟ್ಟಿನಲ್ಲಿ ಆ ತಾಯಿಯ ಆಶೀರ್ವಾದ ನಮಗೆ 100 ಇದೆ.
ಅಂತ ನಿಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ಎಸ್ ವೀಕ್ಷಕರು, ಇದಿಷ್ಟು ರಾಜಣ್ಣ ಕೊರವಿ ಅವರ ಮಾತು. ಬಿಡದಿಯಿಂದ ಈ ಒಂದು ಪಾದಯಾತ್ರೆ ಆರಂಭವಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ನಮ್ ಜೊತೆ ದೂರದ ಉತ್ತರ ಕನ್ನಡ ಜಿಲ್ಲೆಯಿಂದ ಯಲ್ಲಾಪುರ ತಾಲೂಕಿನಿಂದ ಬಂದಂತ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರ ಭಟ್ ಅಂತ ಹೇಳಿ. ರಾಮಚಂದ್ರ ಭಟ್ ಯಲ್ಲಾಪುರ. ಯಲ್ಲಾಪುರನಾ? ಓಕೆ, ಅಷ್ಟು ದೂರದಿಂದ ಬಂದಿದ್ದೀರಾ. ಈ ಮೂಡ ಹಗರಣ ಹಾಗೇನೆ ರಾಜ್ಯ ಸರ್ಕಾರದ ವಿರುದ್ಧ ಆದಂತ ಒಂದು ಈ ಒಂದು ಪಾದಯಾತ್ರೆ ಏನ್ ಹೇಳಕ್ ಬಯಸ್ತೀರಾ? ಈ ಬಿಜೆಪಿ ಮತ್ತು ಬಿಜೆಪಿ ಬಗ್ಗೆ ಬಹಳ ಅಭಿಮಾನ ಇದ್ದವ. 83 ರಾಮಕೃಷ್ಣ ಮುಖ್ಯಮಂತ್ರಿ ಇದ್ದಾಗಲೇ ನಾನು ಆ ಪಕ್ಷದ ಕಾರ್ಯಕರ್ತನಾಗಿ, ಆನಂತರ 86 ಬಿಜೆಪಿ ಬಂದು ನಾನು ಸತತವಾಗಿ ಇಷ್ಟು ವರ್ಷ ಬಿಜೆಪಿಯಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿವರಾಮ್ ಹೆಬ್ಬಾರ್ ಇವರೆಲ್ಲ ಇವರ ನೇತೃತ್ವದಲ್ಲಿ, ನಮ್ಮ ಭಾಗದ ಹಿರಿಯರು, ನಮ್ಮ ಆತ್ಮೀಯ ಸ್ನೇಹಿತರಂತ ಉಮೇಶ್ ಭಾಗತರು ಇವರೆಲ್ಲ ನೇತೃತ್ವದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಮ್ಗೆ ಈ ಬಿಜೆಪಿ ಅಂದ್ರೆ ನನಗೆ ಈಗ 66 ವರ್ಷ ಆದರೂ ಇಷ್ಟು ಉತ್ಸಾಹದಿಂದ ನಡಿಬೇಕು ಅಂತ ನನಗೆ ಕಾಳಜಿ. ದೇಶದ ಬಗ್ಗೆ ಒಳ್ಳೇದಾಗುವುದಕ್ಕೆ ನಮ್ದೆಲ್ಲ ಬಹುಮತ ಇದೆ. ನೀವು ಅಷ್ಟು ದೂರದಿಂದ ಬಂದಿದ್ರ ಹೇಳಿದ್ರಿ 66 ವರ್ಷ ಅಂತ. ಸೊ ಆದ್ರೂ ಕೂಡ ಏನು ಯುವಕರ ತರ ಹೆಜ್ಜೆ ಹಾಕ್ತಾ ಇದೀರಾ. ಈಗ ನಿಮ್ ಪ್ರಕಾರ ಏನು ಕಾಂಗ್ರೆಸ್ ಗವರ್ಮೆಂಟ್ ಕೊಡ್ತಾ ಇರುವಂತಹ ಈ ಗ್ಯಾರಂಟಿ ಯೋಜನೆಗಳು ಮತ್ತೊಂದಷ್ಟು ಯೋಜನೆಗಳೇನಿದೆ ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಅವ್ರ ಬಗ್ಗೆ ಬಹಳ ಒಂಥರ ಬೇಸರ ಆಗ್ತದೆ. ಯಾಕಂದ್ರೆ ಜನರು ನಮ್ಮ 136 ಜನರನ್ನ ಆಯ್ಕೆ ಮಾಡಿದ್ದಾರೆ. ನಾವು ಅವ್ರಿಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಜನ ಆಯ್ಕೆ ಮಾಡ್ಲಿಲ್ಲ, ಅವ್ರು ಒಳ್ಳೇದ್ ಮಾಡ್ಲಿಕ್ಕೆ ಜನ ಇವರನ್ನ ಆಯ್ಕೆ ಮಾಡಿದ್ದಾರೆ. ಅದನ್ನ ಅವ್ರು ತಿಳ್ಕೊಳ್ಬೇಕು. ಅದ್ರಿಂದ ನನಗೆ ಅವ್ರ ಬಗ್ಗೆ ತುಂಬಾ ನೋವಾಗಿದೆ. ನಾನು ಬಿಜೆಪಿ ಆದ್ರೂ ಕಾಂಗ್ರೆಸ್ ಈ ದುರಾಡಳಿತದ ನೋಡಿ ಬಹಳ ಬೇಸರ ಆಗಿದೆ. ಕಷ್ಟಪಟ್ಟು ಪಾದಯಾತ್ರೆ ಮಾಡ್ತಿದ್ದೀರಾ, ನೀವು ಏನ್ ಪಾದಯಾತ್ರೆ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಅಲಗಾಡಲ್ಲ, ಸರ್ಕಾರಕ್ಕೆ ಯಾವ್ದೇ ಎಫೆಕ್ಟ್ ಆಗಲ್ಲ ಅಂತ ಇದಾರೆ ಕಾಂಗ್ರೆಸ್ ನಾಯಕರು, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಪ್ರಾಮಾಣಿಕತನ ಇದ್ರೆ ಅವ್ರು ತನ್ನಷ್ಟ ಇಂದಲ ನಾಳೆ ಅವ್ರು ಕೊಡ್ಲೇಬೇಕು, ಅವ್ರು ರಾಜೀನಾಮೆ ಕೊಡ್ಲೇಬೇಕು. ಪ್ರಾಮಾಣಿಕತನಕ್ಕೆ ಬೆಲೆ ಇದೆ, ಇವತ್ತು ಆಗ್ಲಿಲ್ಲ ಮುಂದೆ ಆಗ್ತದೆ, ನಮ್ಗೆ ವಿಶ್ವಾಸ ಇದೆ. ತಾವು ನಮ್ಮ ಹೆಸರೇನು? ನವೀನ್ ಕಿರ್ಗಾರಿ ಅಂತ. ತಾವು ಕೂಡ ಯಲ್ಲಾಪುರದಿಂದ ಬಂದವರು? ಯಲ್ಲಾಪುರದಿಂದ ಬಂದಿದ್ದು. ಏನ್ ಹೇಳಕ್ ಬಯಸ್ತಾರೆ? ಇಷ್ಟೊಂದು ಜನ ಕೂಡಿ ಈ ಸಮಸ್ಯೆಯನ್ನ ಬಗೆಹರಿಸ್ಬೇಕಂತ ಕಷ್ಟಪಟ್ಟು ಬೆವರು ಸರಿಸಿ ಇಷ್ಟೊಂದು ದೂರ ಇಷ್ಟೊಂದು ಕಿಲೋಮೀಟರ್ ನಡೀತಾ ಇದ್ದಾರೆ. ಇದಕ್ಕೆ ನಿಜವಾಗಿಯೂ ಸತ್ಯವಾದರೆ ಮಾತ್ರ ನಮಗೆ ಫಲ ಸಿಕ್ಕೇ ಸಿಗ್ತಾರೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ.